ನೋಡಿ ನಮ್ಮ ಈ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಬಹಳ ವೈಶಿಷ್ಟ್ಯವಾದಂತಹ ಪ್ರಶ್ನೆಗಳು ಮೇಲಿಂದ ಮೇಲೆ ಬರ್ತಾನೆ ಇವೆ ಅದರಲ್ಲಿ ಒಬ್ಬರು ಮಹಾತ್ಮರು ಅಥವಾ ವಿಚಾರವನ್ನು ತಿಳಿಬೇಕು ಅಂತಕ್ಕಂತಹ ಹಂಬಲ ಇರತಕ್ಕಂಥವರು ಒಂದು ವಿಶೇಷವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಬಹಳ ಉತ್ತಮವಾದಂತಹ ಪ್ರಶ್ನೆ ಅಂತ ಹೇಳಿ ನನಗನ್ನಿಸ್ತಾ ಇದೆ ಪೂಜೆ ಮಾಡುವಾಗ ಏನೇನು ತಪ್ಪುಗಳನ್ನು ಮಾಡಬಾರ್ದು ಅನ್ನುವಂತಹ ಪ್ರಶ್ನೆ ಆರಂಭದಲ್ಲಿ ಪ್ರಶ್ನೆಯನ್ನು ನೋಡಿದಾಗ ನಗು ಬರುವಂಥದ್ದು ಸಹಜ ಆದರೆ ಪೂಜೆ ಮಾಡುವಾಗ ಏನೇನು ತಪ್ಪು ಮಾಡಬಾರ್ದು ಅಂತಂದರೆ ಯಾವುದನ್ನು ನಾವು ಪಟ್ಟಿ ಮಾಡಿ ಹೇಳೋದು ಅದನ್ನು ಬಿಟ್ಟು ಉಳಿದಿದ್ದ ತಪ್ಪನ್ನು ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಬರುತ್ತೆ ಹಾಗಾಗಿ ನಗುವಿಗೆ ಅವಕಾಶ ಆದರೆ ಬಹಳ ದೊಡ್ಡ ಪ್ರಶ್ನೆ ಉತ್ತಮವಾದಂತಹ ಪ್ರಶ್ನೆ ಸಾರ್ವತ್ರಿಕವಾಗಿ ಕೇಳಬೇಕಾದಂತಹ ಪ್ರಶ್ನೆ ಅಂತ ಹೇಳಿ ನನಗನಿಸುತ್ತೆ ಪೂಜೆ ಮಾಡುವಾಗ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತಂದರೆ ಯಾವುದೇ ತಪ್ಪುಗಳನ್ನು ಮಾಡಬಾರ್ದು ಇಂಥ ತಪ್ಪನ್ನು ಮಾಡಿ ಇಂಥ ತಪ್ಪನ್ನು ಮಾಡಬೇಡಿ ಅಂತಲ್ಲ ಯಾವ ತಪ್ಪುಗಳನ್ನು ಮೊದಲನೇದಾಗಿ ಮಾಡಬಾರ್ದು ಅದರಲ್ಲಿ ನಾವು ಮಾಡುವಂಥದ್ದೇನು ಅಂತಂದರೆ ಪೂಜೆ ಆರಂಭ ಮಾಡಿದಾಗಲಿಂದ ಪೂಜೆ ಮುಗಿಯುವವರೆಗೂ ಒಂದಲ್ಲ ಒಂದು ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ ಅದು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಹೇಗೆ ಪೂಜೆ ಮಾಡುವಂಥದ್ದು ಅಭ್ಯಾಸ ಆಗಿದೆಯೋ ಹಾಗೆ ಪೂಜೆಯ ಮಧ್ಯದಲ್ಲೂ ಕೂಡ ಹಲವಾರು ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ನಮಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಅದನ್ನು ಬಿಡೋಕ್ಕಾಗೋದಿಲ್ಲ ಇಲ್ಲ ಬಿಡಲೇಬೇಕು ಅಂತಕ್ಕಂಥದ್ದು ಶಾಸ್ತ್ರ ನಿಯಮ ಈ ಕಾರ್ಯಕ್ರಮದ ಉದ್ದೇಶ ಅದನ್ನು ಹೇಗೆ ಅಂತ ಹೇಳಿ ನೋಡ್ತಾ ಹೋದರೆ ಎಲ್ಲರಿಗೂ ಗೊತ್ತಿರುತ್ತೆ ಆ ತಪ್ಪು ಹೇಗೆ ಯಾವುದು ಅಂತ ಆದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕಾಗಲಿ ಬಿಡಲಿಕ್ಕಾಗಲಿ ನಮ್ಮ ಪ್ರಯತ್ನ ಇರುವುದಿಲ್ಲ ಇದು ಕಷ್ಟವಾದಂತಹ ವಿಷಯ ಹಲವಾರು ತಪ್ಪುಗಳು ನಡೆಯುತ್ತೆ ಕೆಲವು ಮುಖ್ಯವಾದಂಥದ್ದನ್ನು ಮಾತ್ರ ಹೇಳ್ತೀನಿ ಆಗಲೇ ಹೇಳಿದಾಗೆ ಈ ತಪ್ಪುಗಳನ್ನು ಈಗ ನೀವು ಹೇಳ್ತಾ ಇದ್ದೀರಲ್ಲ ಇಷ್ಟನ್ನು ಬಿಟ್ಟು ಉಳಿದಿದ್ದೀನಿ ಏನು ಬೇಕಾದ್ರೂ ಮಾಡಬಹುದಾ ಅಂತ ಕೇಳೋ ಹಾಗಿಲ್ಲ ಇಲ್ಲಿ ಇದು ಮುಖ್ಯವಾದಂತಹ ಕೆಲವು ಅಂಶಗಳು ಮಾತ್ರ ವಿಚಾರ ಮಾಡುವಂಥದ್ದು ನೋಡಿ ಮೊದಲನೇದಾಗಿ ಯಾವುದೇ ಸಿದ್ಧತೆಗಳಿಲ್ಲದಲೇ ಪೂಜೆ ಮಾಡೋದಕ್ಕೆ ಹೋಗಬಾರ್ದು ಪೂಜೆಗೆ ಏನೇನು ಬೇಕು ಅಂತ ಸಾಮಾನ್ಯವಾಗಿ ಪೂಜೆ ಮಾಡುವಂಥವ್ರಿಗೆ ಗೊತ್ತಿರುತ್ತೆ ಅದಕ್ಕೆ ಬೇಕಾದಂತಹ ಕೆಲವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಪೂಜೆಗೆ ಹೋಗಬೇಕು ಆ ಪೂರ್ವ ಸಿದ್ಧತೆ ಇಲ್ದಲೇ ಮಾಡ್ತಕ್ಕಂತಹ ಪೂಜೆ ಅಥವಾ ಪೂಜೆಗೆ ನಾವು ಆರಂಭ ಮಾಡ್ತಕ್ಕಂಥದ್ದು ತಪ್ಪು ಇನ್ನು ಮುಂದುವರೆದು ಎರಡನೇ ಪ್ರಶ್ನೆಗೆ ಹೋದಾಗ ಎರಡು ಎರಡನೇ ಅಂಶಕ್ಕೆ ಹೋದಾಗ ಆಡಂಬರಕ್ಕಿಂತ ಭಕ್ತಿ ಪ್ರಧಾನವಾಗಿರಬೇಕು ನಾವು ಭಗವಂತನನ್ನು ಬಹಳ ಭಕ್ತಿಯಿಂದ ಅನನ್ಯವಾದಂತಹ ಭಕ್ತಿ ಶ್ರದ್ಧೆಯಿಂದ ಭಗವಂತನನ್ನು ಅರ್ಚಿಸಬೇಕೇ ಹೊರತು ಆಡಂಬರಕ್ಕೆ ಪ್ರಾಧಾನ್ಯತೆ ಇಲ್ಲ ಆಡಂಬರವನ್ನೇ ಪ್ರಧಾನವಾಗಿಟ್ಟುಕೊಂಡ್ರೆ ಅದು ಕೂಡ ತಪ್ಪು ಅಂತ ಹೇಳಿ ಅನಿಸುವಂಥದ್ದು ಮೂರನೇದು ನಿರಾಸಕ್ತಿಯಿಂದ ಹೆಚ್ಚು ಸಮಯ ವ್ಯರ್ಥ ಮಾಡಿ ಪೂಜೆ ಮಾಡೋದಕ್ಕಿಂತ ಆಸಕ್ತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಅಲ್ಪ ಸಮಯದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇದಿಲ್ಲ ಅಂತಾದರೆ ಅದು ಕೂಡ ತಪ್ಪಾಗುವಂಥದ್ದಾಗತ್ತೆ ಇನ್ನು ಮುಂದಕ್ಕೆ ಮನಸ್ಸು ಮನೆ ನಾವು ಧಾರಣೆ ಮಾಡತಕ್ಕಂತಹ ವಸ್ತ್ರ ಭಗವಂತನ ಪೂಜೆಗೆ ಉಪಯೋಗಿಸ್ತಕ್ಕಂತಹ ಎಲ್ಲ ಉಪಕರಣಗಳು ಶುದ್ಧವಾಗಿರಬೇಕು ಶುಭ್ರವಾಗಿರಬೇಕು ಸ್ವಚ್ಛವಾಗಿರಬೇಕು ಇದಿಲ್ಲ ಅಂತಾದರೆ ಅದೂ ಕೂಡ ತಪ್ಪಾಗುತ್ತೆ ಇನ್ನು ಹರಿದ ಬಟ್ಟೆಗಳನ್ನು ಧಾರಣೆ ಮಾಡಿ ಪೂಜೆ ಮಾಡಬಾರ್ದು ಕೊಳೆ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬಾರ್ದು ಬಟ್ಟೆಯನ್ನು ಒಗೆದು ಅಥವಾ ತೊಳೆದು ಎಷ್ಟೋ ದಿವಸಗಳಾಗಿರುತ್ತೆ ಆ ರೀತಿಯ ಬಟ್ಟೆಗಳನ್ನು ಧರಿಸಿ ಅಥವಾ ಯಾವುದೋ ಬಟ್ಟೆ ಯಾವುದೋ ಕಾರಣದಿಂದ ಸುಟ್ಟು ಹೋಗಿರುತ್ತೆ ಅಂತಹ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡ್ತಕ್ಕಂಥದ್ದು ಖಂಡಿತ ಕೂಡ್ದು ಅದು ತಪ್ಪಾಗುತ್ತೆ ಹಾಗೆ ಮುಂದೆ ಹೋಗ್ತಾ ಹೋದರೆ ನಾವು ತಿಂದುಳಿದಂತಹ ಪದಾರ್ಥಗಳನ್ನು ಏನಾದರೂ ಇದ್ದರೆ ಅದನ್ನು ದೇವರ ಪೂಜೆಗೆ ಉಪಯೋಗ ಮಾಡಬಾರ್ದು ಉಪಯೋಗಿಸಿದರೆ ಅದು ಕೂಡ ತಪ್ಪಾಗುತ್ತೆ ಹೀಗೆ ಹಲವಾರು ವಿಚಾರಗಳು ನಮಗೆ ಗೊತ್ತಿದ್ದೂ ಕೂಡ ನಾವು ಕೆಲವನ್ನು ಪರವಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ನಾವೇ ಸಮಾಧಾನ ಮಾಡಿಕೊಂಡು ಮುಂದುವರಿತೀವಿ ಆ ಪದವೇ ಹೇಳುತ್ತೆ ನೋಡಿ ಪರವಾಗಿಲ್ಲ ಪರವಾಗಿಲ್ಲ ಅಂತಂದರೆ ನಮ್ಮ ಪರವಾಗಿಲ್ಲ ಅಂತ ಅರ್ಥ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಆಮೇಲೆ ಯಾವುದೇ ಹಾಳಾಗಿರತಕ್ಕಂತಹ ಪದಾರ್ಥಗಳನ್ನು ಕೆಟ್ಟು ಹೋಗಿರತಕ್ಕಂತಹ ಪದಾರ್ಥಗಳನ್ನು ದೇವತಾ ಕಾರ್ಯದಲ್ಲಿ ನಾವು ಉಪಯೋಗಿಸಬಾರ್ದು ಒಂದು ವೇಳೆ ಅದನ್ನು ಉಪಯೋಗಿಸಿದರೆ ಅದು ತಪ್ಪು ಅಂತ ಹೇಳಿ ನಿರ್ಧಾರವಾಗುತ್ತೆ ಮತ್ತು ಹೂವಿನ ಮಾಲೆ ಅಥವಾ ದೀಪದ ಬತ್ತಿ ಇವೆಲ್ಲವನ್ನು ಎಂಜಲು ಮಾಡ್ತಕ್ಕಂಥದ್ದು ಕೆಲವರು ತಮ್ಮ ಹಲ್ಲಿನಿಂದ ಹೂವಿನ ಹಾರವನ್ನು ಕಟ್ಟಿದ ಹೂವನ್ನು ಕತ್ತರಿಸಿ ಒಂದು ದೇವರಿಗಾದ ಮೇಲೆ ಇನ್ನೊಂದು ದೇವರಿಗೆ ಏರಿಸ್ತಕ್ಕಂಥದ್ದು ಇದು ತಪ್ಪಾಗತ್ತೆ ಯಾರೋ ಮಾಡಿದ್ದಾರೆ ಅಂತಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಅಥವಾ ಮಾಡ್ತಾ ಇರುವಂಥವ್ರು ಇದ್ದರೆ ಅದು ದೊಡ್ಡ ತಪ್ಪಾಗತ್ತೆ ಮತ್ತು ದೀಪಕ್ಕೆ ಹಾಕತಕ್ಕಂತಹ ಬತ್ತಿಯನ್ನು ಎಂಜಲಿನಿಂದ ಮಾಡಿ ನಾವು ದೀಪಕ್ಕೆ ಹಾಕಬಾರ್ದು ಅದು ಕೂಡ ತಪ್ಪು ಅಂತ ಹೇಳಿ ಅನಿಸುವಂಥದ್ದು ಪೂಜೆಗೆ ಉಪಯೋಗ ಮಾಡ್ತಕ್ಕಂತಹ ಪದಾರ್ಥಗಳು ಯಾವುದೇ ಇರಲಿ ಅದನ್ನು ಕಾಲಿನಿಂದ ಸ್ಪರ್ಶ ಮಾಡಬಾರ್ದು ಕಾಲಿಂದ ಮುಟ್ಟಬಾರ್ದು ಒದಿಬಾರ್ದು ಕಾಲಿನಲ್ಲಿ ಅದನ್ನು ತಳ್ಳುವಂಥದ್ದು ಇತ್ಯಾದಿಗಳನ್ನು ಮಾಡಬಾರ್ದು ಅದು ಕೂಡ ತಪ್ಪಾಗಿ ಪರಿಣಾಮ ಬೀರುತ್ತೆ ಮತ್ತು ಭಿನ್ನವಾದಂತಹ ವಿಗ್ರಹ ಯಾವುದಾದ್ರೂ ವಿಗ್ರಹಗಳನ್ನು ಪೂಜೆಗೆ ಇಟ್ಟುಕೊಂಡಿದ್ದರೆ ಅದೇನಾದರೂ ಭಿನ್ನ ಒಡೆದು ಹೋಗಿದ್ದರೆ ಅಥವಾ ಯಾವುದೋ ಅಂಗಾಂಗಗಳು ಸವಿದು ಹೋಗಿದ್ದರೆ ಅಂತಹ ವಿಗ್ರಹಗಳನ್ನು ಪೂಜೆಗೆ ಇಟ್ಕೊಳ್ಬಾರ್ದು ಮತ್ತು ಗಾಜು ಒಡೆದು ಹೋಗಿರ್ತಕ್ಕಂತಹ ಫೋಟೋಗಳನ್ನು ಪೂಜೆಗೆ ಇಟ್ಕೊಳ್ಬಾರ್ದು ಇದೂ ಕೂಡ ತಪ್ಪಾಗಿ ಪರಿಣಾಮವನ್ನು ಬೀರುತ್ತೆ ಮತ್ತು ಪ್ಲಾಸ್ಟಿಕ್ ಆಗ್ಬೋದು ಅಥವಾ ಬೇರೆ ಅಲಂಕಾರದ ಹೂವು ಕೆಲವು ಪದಾರ್ಥಗಳನ್ನು ದೇವರ ಮನೆಯೊಳಗೆ ಉಪಯೋಗಿಸ್ತಕ್ಕಂಥದ್ದು ತಪ್ಪಾಗುತ್ತೆ ಕೆಲವರು ಅಲಂಕಾರಕ್ಕೆ ಬಾಗಿಲಿಗೆ ಹೂವಿನ ಹಾರಗಳನ್ನು ಹಾಕಿರ್ತಾರೆ ಪ್ಲಾಸ್ಟಿಕ್ಕಿಂದು ಕೆಲವು ತೋರಣಗಳನ್ನು ಹಾಕಿರ್ತಾರೆ ಅದು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅದು ಶಾಸ್ತ್ರೀಯವಾಗಿ ನಿಷೇಧ ಆದರೆ ದೇವರಿಗೆ ನೇರವಾಗಿ ಹಾಕೋದಕ್ಕಿಂತ ಪರವಾಗಿಲ್ಲ ಅಂತ ಹೇಳಿ ಸಮಾಧಾನವನ್ನು ಹೇಳಬಹುದಾದಂಥದ್ದು ಮತ್ತು ಮುಖ್ಯವಾಗಿ ಹೆಂಗಸರು ಮಾತೆಯರು ತಲೆಗೆ ಸ್ನಾನವನ್ನು ಮಾಡಿದಾಗ ಆ ತಲೆಗೂದಲನ್ನು ಹಾಗೇ ಬಿಟ್ಟುಕೊಂಡು ಅಥವಾ ತಲೆಗೆ ಬಟ್ಟೆಯನ್ನು ಕಟ್ಟಿಕೊಂಡು ದೇವರ ಪೂಜೆಯನ್ನು ಮಾಡಬಾರ್ದು ಆ ತಲೆ ಚೆನ್ನಾಗಿ ಒರೆಸಿ ಒಣಗಿದ ನಂತರದಲ್ಲಿ ಆ ತಲೆಯನ್ನು ಗಂಟು ಹಾಕಿಕೊಂಡು ಕೂದಲನ್ನು ಪೂಜೆಯನ್ನು ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ ಮತ್ತು ಸಾಂಪ್ರದಾಯಿಕವಾಗಿ ನಾವು ಎಲ್ಲರೂ ಕೂಡ ಹಣೆಗೆ ವಿಭೂತಿಯನ್ನು ಕುಂಕುಮವನ್ನು ಗಂಧವನ್ನು ಗೋಪೀಚಂದನವನ್ನು ನಾವು ಇಟ್ಟುಕೊಂಡು ಲಾಂಛನವನ್ನು ಇಟ್ಟುಕೊಂಡು ದೇವರ ಪೂಜೆಗೆ ಆರಂಭ ಮಾಡಬೇಕು ಪೂಜಾ ನಂತರದಲ್ಲಿ ಪ್ರಸಾದ ರೂಪವಾದಂತಹ ಈ ಗಂಧ ಭಸ್ಮ ಕುಂಕುಮಾದಿಗಳನ್ನು ಪ್ರಸಾದವಾಗಿ ಹಣೆಗೆ ಲೇಪನ ಮಾಡ್ತಕ್ಕಂಥದ್ದು ಇದನ್ನು ಮಾಡಲಿಲ್ಲ ಅಂತಾದರೆ ಅದು ತಪ್ಪಾಗುವಂಥದ್ದು ಮತ್ತು ನಾವು ನಮ್ಮ ಮೈಮೇಲೆ ಧಾರಣೆ ಮಾಡಿದಂತಹ ಬಟ್ಟೆಗಳು ದೇವರಿಗೆ ತಗಲಬಾರದು ಯಾಕೆ ಅಂತಂದರೆ ನಮ್ಮ ಬಟ್ಟೆಯಲ್ಲಿ ಇರತಕ್ಕಂತಹ ಯಾವುದೇ ದೋಷಗಳು ಲೋಪಗಳು ಅವೆಲ್ಲ ಭಗವಂತನಿಗೆ ಸ್ಪರ್ಶ ಆಗಬಾರ್ದು ಅಂತಕ್ಕಂತಹ ಉದ್ದೇಶವಾಗುತ್ತೆ ಈ ಮತ್ತೆ ಕೆಲವರು ದೇವರ ವಿಗ್ರಹವನ್ನು ಶುಚಿ ಮಾಡುವಾಗ ಕ್ಲೀನ್ ಮಾಡುವಾಗ ತಮ್ಮ ಉಗುರಿನಿಂದ ಕ್ಲೀನ್ ಮಾಡ್ತಾರೆ ಅದನ್ನು ಮಾಡಬಾರ್ದು ಆ ರೀತಿ ಮಾಡಿದರೆ ಅದು ತಪ್ಪಾಗುತ್ತೆ ಈ ರೀತಿ ಹಲವಾರು ದೋಷಗಳು ನಮ್ಮ ಕಣ್ಣೆದುರುಗಡೆನೆ ಇರತಕ್ಕಂಥದ್ದು ಆದರೆ ಅದನ್ನು ಬದಲಾಯಿಸಬೇಕು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ವಿವೇಚನೆಯನ್ನು ನಾವು ಆ ಸಂದರ್ಭದಲ್ಲಿ ಕಳ್ಕೊಂಡಿರ್ತೀವಿ ಬೇರೆಯವರು ಮಾಡ್ತಕ್ಕಂತಹ ತಪ್ಪು ನಮಗೆ ಅರಿವಾಗ್ತಾ ಇರುತ್ತೆ ಗೊತ್ತಾಗ್ತಾ ಇರುತ್ತೆ ನಾವು ಮಾಡುವಾಗ ಇದೇ ರೀತಿಯ ತಪ್ಪುಗಳು ಮುಂದುವರ್ಕೊಂಡು ಹೋಗುವಂಥದ್ದು ಅದನ್ನು ಗಮನಿಸಬೇಕಾಗತ್ತೆ ಮತ್ತು ಯಾವುದೇ ಪೂಜಾ ಪದಾರ್ಥಗಳ ಜೊತೆಯಲ್ಲಿ ನಮ್ಮ ತಲೆ ಕೂದಲು ಇರುವಂಥದ್ದನ್ನು ಮಾಡಬಾರ್ದು ಅದನ್ನು ಆದಷ್ಟು ಶುದ್ಧವಾಗಿಟ್ಟುಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಇಲ್ಲದೇ ಇದ್ದರೆ ಅದು ಕೂಡ ತಪ್ಪಾಗುವಂಥದ್ದು ದೇವರಲ್ಲಿ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕೇ ಹೊರತು ಭಯವೇ ಪ್ರಧಾನವಾಗಿರಬಾರ್ದು ಭಯ ಸ್ವಲ್ಪ ಮಟ್ಟಿಗೆ ಇರಬೇಕು ಭಗವಂತನ ಬಗ್ಗೆ ಆದರೆ ಭಕ್ತಿ ಮುಖ್ಯವಾಗಿರಬೇಕು ಅಂತ ಹೇಳಿ ಹೇಳಬೇಕಾಗತ್ತೆ ಮತ್ತು ದೇವರಿಗೆ ಅರ್ಚನೆಯೋ ಪೂಜನೆಯೋ ಅಲಂಕಾರವೋ ಮಾಡಿದಂತಹ ಹೂವನ್ನು ನಾವು ಎಲ್ಲೋ ಎಸೆಯುವಂಥದ್ದು ಕಾಲಲ್ಲಿ ತುಳಿಯುವಂಥದ್ದನ್ನು ಮಾಡಬಾರ್ದು ಇದೂ ಕೂಡ ತಪ್ಪಾಗುವಂಥದ್ದು ಮತ್ತು ಆರಂಭದಲ್ಲಿ ನಮ್ಮ ಕುಲದೇವರು ಯಾವದಿದೆಯೋ ಅದರ ಪೂಜೆ ಬಹಳ ವಿಶೇಷ ಆ ನಂತರದಲ್ಲಿ ಉಳಿದ ದೇವರುಗಳನ್ನು ಬೇರೆ ದೇವರನ್ನ ಪೂಜೆ ಮಾಡಬಾರ್ದು ಅಂತ ಅರ್ಥ ಅಲ್ಲ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ತಲೆತಲಾಂತರಗಳಿಂದ ಯಾವ ದೇವರನ್ನ ಪೂಜೆ ಮಾಡಿಕೊಂಡು ಬಂದಿದ್ದಾರೋ ಆ ದೇವರ ಪೂಜೆ ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ ಅದನ್ನು ಬಿಟ್ಟು ಬೇರೆ ದೇವರೇಗಳಿಗೆ ಮೊದಲು ಪೂಜೆಯನ್ನು ಮಾಡಿದರೆ ಅದು ತಪ್ಪು ಅಂತ ಹೇಳಿ ಅನಿಸುವಂಥದ್ದು ಮನೆಯಲ್ಲಿ ದೊಡ್ಡವರ ಫೋಟೋ ಹಿರಿಯರು ಯಾರು ತೀರ್ಕೊಂಡಿರ್ತಾರೆ ಅವರ ಫೋಟೋವನ್ನು ದೇವರ ಮನೆ ಒಳಗಡೆ ಹಾಕುವಂಥದ್ದು ತಪ್ಪಾಗುತ್ತೆ ಈ ರೀತಿಯ ನೂರಾರು ತಪ್ಪುಗಳು ಪೂಜಾ ಕೈಂಕರ್ಯದಲ್ಲಿ ಆಗುವಂಥದ್ದು ಕೆಲವಷ್ಟನ್ನು ಮಾತ್ರ ನಾನು ಹೇಳಿದೆ ಆಗಲೇ ಆರಂಭದಲ್ಲಿ ಹೇಳಿದಾಗೆ ಈಗ ನೀವು ಹೇಳಿದ್ರಲ್ಲ ಇಷ್ಟು ತಪ್ಪುಗಳನ್ನು ಬಿಟ್ಟು ಉಳಿದಿದ್ದನ್ನು ಮಾಡಬಹುದಾ ಅಂತ ಕೇಳೋದಕ್ಕೆ ಅವಕಾಶ ಇಲ್ಲ ಇದು ಮುಖ್ಯವಾಗಿ ಹೇಳಿದಂಥದ್ದು ಇದಕ್ಕಿಂತಲೂ ಮುಖ್ಯವಾದಂತಹ ಹಲವಾರು ಅಂಶಗಳಿದೆ ಇವುಗಳನ್ನು ಹೇಳಿದಾಗ ಇವುಗಳಿಗೆ ಆ ತಪ್ಪುಗಳ ಒಂದು ಒರೆಯನ್ನು ಹಚ್ಚಿ ನೋಡಿದಾಗ ಬೇರೆ ಬೇರೆ ತಪ್ಪುಗಳ ಅರಿವು ನಿಮಗೆ ಆಗತ್ತೆ ಅಂತಕ್ಕಂತಹ ಒಂದು ಉದ್ದೇಶದಿಂದ ಕೆಲವನ್ನು ಮಾತ್ರ ಇಲ್ಲಿ ಉಲ್ಲೇಖ ಮಾಡಿದೆ ಈ ರೀತಿಯ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸಿಕೊಂಡು ಭಗವಂತನ ಆರಾಧನೆಯನ್ನು ಮಾಡಿದರೆ ನಮಗೆ ಆ ಭಗವಂತನ ಅನುಗ್ರಹ ಸದಾಕಾಲ ಸಿಕ್ಕೇ ಸಿಕ್ಕತ್ತೆ ಅಂತಕ್ಕಂತಹ ದೃಢವಾದ ನಂಬಿಕೆಗೆ ನಾವು ನೀರೇರದ ಹಾಗಾಗತ್ತೆ ಶುಭವಾಗ